ದನ ಏನು ಗೊತ್ತು ಅವರಿಗೆ? ಪ್ರಮೋದ್ ಮುತ್ತಾಲಿಕ್ಗಾಗಲಿ ಇನ್ನೊಬ್ರಿಗಾಗಲಿ ಈ ದೇಶದಲ್ಲಿರ್ತಕ್ಕಂಥ ಸಮಸ್ಯೆಗಳು, ಈ ದೇಶದ ಬಡತನದ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ. ಅದರಿಂದ ಅಂಥವ್ರ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅಂಥವ್ರನ್ನ ಜನ ಎನ್ಕರೇಜು ಮಾಡಬಾರದು ಅನ್ನೋದು ನಾನು ಹೇಳ್ತೀನಿ. ನಾನು ಸೂಕ್ಷ್ಮವಾಗಿ ಹೇಳಿದ್ದೀನಿ. ಹೌದು, ಈ ಕ್ಷೇತ್ರದಲ್ಲಿ ಈ ಬಾರಿ ಒಂದು ಉತ್ತಮ ಅಂತ ನಿರ್ಧಾರಗಳನ್ನು ಮಾಡ್ಕೊಳ್ಳಿ ಅಂತ ಹೇಳಿ ಜನತೆಗೆ ಸಂದೇಶ ಕೊಡಿ. ಇಲ್ಲ, ನನಗೆ ಈಗ ನನ್ನ ಕೈಲಿದೆಯಾ? ಒಂದೇ ನಿಮಿಷ, ಒಂದೇ ನಿಮಿಷ ನೋಡಿ. ಇಲ್ಲಿ ನೀವು ಆಲೆ ಅವ್ರ ಕ್ಲಿಯರ್ ಮೆಜಾರಿಟಿ ಬಂದೇ ಹೋಗಿದೀವಿ ಅಂತ ಅವ್ರು ತಿಳ್ಕೊಂಡವ್ರೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿ ಅಲ್ಲಿ ಸಿದ್ದರಾಮಯ್ಯವ್ರ ಮುಂದ್ಗಡೆ ಅವ್ರು ಟವಲ್ ಹಾಸ್ಕೊಂಡವ್ರಲ್ಲ, ಅದನ್ನು ಓವರ್ ಟುಕ್ ಮಾಡಿ ಬರ್ಬೇಕಲ್ಲ ಇವರು. ಶಿವಕುಮಾರ್ ಅವರು ಅಷ್ಟು ಸುಲಭ ಬಿಡ್ತಾರ ಅವರು? ಅದರಿಂದ ಅವೆಲ್ಲ ಭಗವಂತ ನಿಚ್ಚೆ. ಯಾರು ಏನಾಗಬೇಕು ಅನ್ನೋದು ಭಗವಂತ ಜನಗಳ ಭಾವನೆಗೆ ತೀರ್ಮಾನಕ್ಕೆ ಬರ್ತಾರೆ. ಅದೆಲ್ಲವನ್ನ ಸರಿಪಡಿಸಿ ಈ ಬಾರಿ ಜೆ ಡಿ ಎಸ್ ಅಭ್ಯರ್ಥಿಯನ್ನ ಗೆಲ್ಲಿಸ್ತಕ್ಕಂಥದ್ದಕ್ಕೆ ಈ ಭಾಗದ ಜನರ ವಿಶ್ವಾಸ ಏನು ಗಳಿಸಬೇಕು, ಗಳಿಸ್ತಕ್ಕಂಥ ಕೆಲಸ ಮಾಡ್ತೀನಿ ನೋಡಿ. ನಾನು ನನ್ನದೇ ಆದಂತ ಒಂದು ಹೋರಾಟದಲ್ಲಿದ್ದಾನ, ಅದಕ್ಕೆ ಹೇಳಿದ್ದು ನನ್ನ ಪಕ್ಷದ ಶ್ರಮ ನಾನು ಹಾಕೋತೀವಿ, ನಿಮ್ಮ ಶ್ರಮ ನೀವು ಹಾಕೊಳ್ಳಿ. ಭಗವಂತ ಯಾರಿಗೆ ಅಧಿಕಾರ ಕೊಡ್ತೇನೆ ಅನ್ನೋದು ನಮಗೇನು ಗೊತ್ತು? ಇಲ್ಲಿ ಪ್ರಶ್ನೆ ಮುಂದಿನ ಚುನಾವಣಾ ಫಲಿತಾಂಶದ ನಂತರ ಏನು ಡೆವಲಪ್ಮೆಂಟ್ ಆಗುತ್ತೆ ಅಂತ ಯಾರಿಗೇನು ಗೊತ್ತಿಲ್ಲ. ಈಗ ಯಾವ ಕಾಂಗ್ರೆಸ್ನ ನಾಯಕರು ಕಳೆದ 18ರ ಚುನಾವಣೆಯಲ್ಲಿ ಜೆ ಡಿ ಎಸ್ಗೆ ಮತ ಕೊಟ್ಟರೆ ಅದು ಬಿ ಜೆ ಪಿಯ ಬಿ ಟೀಮು, ಅವರು ಬಿ ಜೆ ಪಿ ಜೊತೆ ಹೋಗ್ತಾರೆ ಅಂತ ಹೇಳಿ ಅಪಾದನೆ ಮಾಡಿ ನಮಗೆ ಆ ಸಮಾಜದ ಮತವನ್ನು ಬರದಾಗ ಮಾಡಿದಂಥ ಕಾಂಗ್ರೆಸ್ ಜೊತೆನೇ ಕೈ ಜೋಡಿಸ್ಬಿಟ್ಟು ಏನೇನಾಗುತ್ತೆ ಯಾರಿಗೆ ಗೊತ್ತು? ಮುಂದಿನ ಚುನಾವಣೆಯಲ್ಲಿ ಚುನಾವಣಾ ಫಲಿತಾಂಶ ಬರಲಿ, ಆಮೇಲೆ ಚರ್ಚೆ ಮಾಡೋಣ ಅದ್ರ ಬಗ್ಗೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.